ನಮಸ್ಕಾರ, ನೀವು ನೋಡ್ತಾ ಇದ್ರ ಆಯುಷ್ ವಾಹಿನಿಯ ಹೆಲ್ದಿ ಕಾರ್ಯಕ್ರಮ ಹೆಲ್ದಿ ಕಿಚನ್. ನಾನು ನಿಮ್ಮ ಮನೆ ಮಗಳು ದೀಪಶ್ರೀ. ನಾವು ಯಾವುದೇ ಕೆಲಸನ ಪ್ರಾರಂಭ ಮಾಡಬೇಕಾದ್ರೂ ಸೋಲು ಗೆಲುವು ಅದು ಕಟ್ಟಿಟ್ಟ ಬುತ್ತಿ. ಅದು ಫಸ್ಟ್ ಆಫ್ ಆಲ್ ಸೋಲು ಅನ್ನೋದೇ ಫಸ್ಟ್ ಬರ್ತಾ ಇರುತ್ತೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಹೌದು ರೀ, ಅಡುಗೆ ಮಾಡೋ ವಿಷಯದಲ್ಲೂ ಇದು ತುಂಬಾ ಇನ್ವಾಲ್ವ್ ಆಗಿದೆ. ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಅಡುಗೆ ಮಾಡಬೇಕಾದ್ರೆ ನಾವು ಉಪ್ಪು ಜಾಸ್ತಿ ಹಾಕ್ತೀವಿ, ಖಾರ ಕಡಿಮೆ ಹಾಕ್ತೀವಿ, ಏನೇನೋ ಎಡವಟ್ ಮಾಡ್ಕೊಂಡು ಒಂದೊಂದ್ಸರಿ ಮನೆಯವ್ರ ಹತ್ರನೂ ಬೈಸ್ಕೋತೀವಿ. ಬೈತಾರೆ ಅಂತ ಹೇಳ್ಬಿಟ್ಟು ಬೇಜಾರಾಗಬೇಡಿ, ಅಡುಗೆನ ಮಾಡ್ತಾನೆ ಇರಿ, ಮಾಡ್ತಾನೆ ಇರಿ. ಒಂದಲ್ಲ ಒಂದಿನ ನೀವು ಕೂಡ ಅದ್ಭುತವಾದಂತಹ ಕುಕ್ ಆಗ್ತೀರಾ. ಹಾಗಾಗಿ ನಮ್ಮ ಹೆಲ್ದಿ ಕಿಚನ್ ಕೂಡ ನೋಡ್ತಾ ಇರಿ, ಹೊಸ ಹೊಸ ರೆಸಿಪೀಸ್ಗಳನ್ನ ತಿಳ್ಕೊತಾ ಇರಿ, ಮನೇಲಿ ಅದನ್ನು ಪ್ರಯೋಗ ಮಾಡ್ತಾ ಇರಿ. ರಶ್ಮಿಯವರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಏನು ಇಷ್ಟೊಂದು ಮಾತಾಡ್ತಿದ್ದಾಳೆ, ನಾನು ಅಡುಗೆ ಮಾಡಬೇಕು, ವೆಯ್ಟ್ ಮಾಡ್ತಿದ್ದೀನಿ ಅಂತ ಮುಷ್ಲಿ ಬೈಕೋತಾ ಇರಬೇಕು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಫಸ್ಟ್ ವೆಲ್ಕಮ್ ಮಾಡಿಬಿಡೋಣ. ರಶ್ಮಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ನಮಸ್ತೆ. ಇವತ್ತು ಯಾವ ಒಂದು ಫುಡ್ ಹೇಳ್ಕೊಡ್ಬೇಕು ಅಂತ ತಯಾರಿ ಮಾಡಿಕೊಂಡು ಯೋಚನೆ ಮಾಡ್ಕೊಂಡು ಬಂದಿದ್ದೀರಾ? ಇವತ್ತು ಕುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓ, ಮಜ್ಜಿಗೆ ಹುಳಿ, ಇದು ಯೂಶ್ವಲಿ ಎಲ್ರಿಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ ನಂಗೊತ್ತು. ಆ್ಯಂಡ್ ತುಂಬ ಪರ್ಟಿಕ್ಯುಲರ್ ಮನೆಗಳಲ್ಲಿ ಇದನ್ನು ಮಾಡ್ತಾರೆ, ಮಜ್ಜಿಗೆ ಹುಳನ್ನು ತುಂಬ ಅಭ್ಯಾಸ ಇಟ್ಕೊಂಡಿರಲ್ಲ ಇದನ್ನು. ಸೊ ನೋಡೋಣ ಮಜ್ಜಿಗೆ ಹುಳಿ ಹೇಗಿರುತ್ತೆ, ಟೇಸ್ಟ್ ಹೇಗಿರುತ್ತೆ ಅಂತ ಅಲ್ವಾ? ಸೊ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ತಿಳಿಸ್ಕೊಡಿ. ಬೂದು ಗುಂಬಳಕಾಯಿ ಮಜ್ಜಿಗೆ ಹುಳಿ. ಬೇಕಾಗುವ ಸಾಮಗ್ರಿಗಳು: ಬೂದು ಗುಂಬಳಕಾಯಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಮೊಸರು, ಕೊಬ್ಬರಿ, ಇಂಗು, ಉಪ್ಪು ಮತ್ತು ಎಣ್ಣೆ. ಸರಿ, ಹಾಗಾದ್ರೆ ಪ್ರಾರಂಭ ಮಾಡ್ಬಿಡೋಣ. ಈ ಬೂದು ಗುಂಬಳಕಾಯಿ ತಗೊಂಡಿದ್ರ, ಕೆಲವೊಬ್ರು ಇದನ್ನ ಸೊಪ್ಪಲ್ಲೂ ಮಾಡ್ತಾರೆ ಅಲ್ವಾ? ಸೊಪ್ಪಿನ ಮಜ್ಜಿಗೆ ಹುಳಿನೂ ಮಾಡ್ತಾರೆ, ಬರೀ ಬೆಂಡೆಕಾಯಿ ಹಾಕೊಂಡು ಮಾಡ್ತಾರೆ, ಒಂದೊಂದರ ಮಜ್ಜಿಗೆ ಹುಳಿ ಮಾಡ್ತಾರೆ ಅಲ್ವಾ? ಆದ್ರೆ ಇದೇ ವಿಶೇಷತೆ ಜಾಸ್ತಿ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಒಂಥರ ಅದು ಅದರಲ್ಲಿರೋ ಇದಕ್ಕೆ ಮಜ್ಜಿಗೆ ಮಿಕ್ಸ್ ಆದಾಗ ಚೆನ್ನಾಗಿರುತ್ತೆ, ಪ್ಲಸ್ ಅದು ಟೇಸ್ಟಿನೂ ಚೆನ್ನಾಗಿರುತ್ತೆ. ಸೊ ಏನ್ ಮಾಡೋಣ ಫಸ್ಟಿಗೆ? ಹಾಗಾದ್ರೆ ಫಸ್ಟಿಗೆ ನಾವು ಇದನ್ನ ಹೆಚ್ಚಿಟ್ಕೊಂಡಿದೀವಿ, ಅದನ್ನ ಇವಾಗ ಬೇಯಕ್ಕಿಡೋಣ. ಕುಂಬಳಕಾಯಿ ಬೇಯಕ್ಕಿಡೋಣ, ಪಾತ್ರೆ ಕೊಡ್ಲಾ? ಪಾತ್ರೆ ಕೊಡಿ. ಅಂಡ್ ರಶ್ಮಿ ಅವರೇ, ಎಷ್ಟು ದೊಡ್ಡದಾಗಿ ಹೆಚ್ಕೊಂಡಿದೀರಾ ಅಲ್ವಾ ಕುಂಬಳಕಾಯಿ? ಸ್ವಲ್ಪ ಇದನ್ನ ದೊಡ್ಡದಾಗಿ ಹೆಚ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ, ತುಂಬಾ ಕರ್ಗ ಹೋಗ್ಬಾರ್ದಿತ್ತು. ನೀರ್ ಕೊಡಿ, ನೀರೇ ಫಸ್ಟ್ ಕೊಡ್ಲಾ? ಕೊಡಿ. ಓಕೆ. ಯಾವಾಗ್ಲೂ ತರಕಾರಿ ಕಟ್ ಮಾಡೋದ್ರಿಂದ ಅದ್ರ ಟೇಸ್ಟ್ ಡಿಸೈಡ್ ಆಗುತ್ತೆ. ನಾವು ತೀರಾ ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು ಮಜ್ಜಿಗೆ ಹುಳಿಗೆ, ಆಮೇಲೆ ಕೆಲವೊಂದು ಹುಳಿಗಳಿಗೆ. ಈ ಬದನೆಕಾಯಿ ಎಲ್ಲ ತುಂಬಾ ದಪ್ಪ ಹಚ್ಕೊಂಡ್ರೆ ಅದಕ್ಕೆ ಒಂದು ಟೇಸ್ಟೇ. ಅಂಡ್ ಮೋರ್ ಓವರ್, ಹೌದು, ಈ ಮಜ್ಜಿಗೆ ಹುಳಿಲಿ ಹೋಳನ್ನ ತಿನ್ನೋದೇ ಅದರಲ್ಲಿ ಒಂದು ಸ್ಪೆಷಾಲಿಟಿ ಅಲ್ವಾ? ಹೌದು, ಫಂಕ್ಷನ್ ಗಳಲ್ಲೂ ನೀವು ನೋಡಿರ್ಬೋದು ಹೋಳಿಗೆ ಕಾಯ್ತಾ ಇರ್ತಾರೆ, ಹೋಳಾಕಿ ಹೋಳಾಕಿ ಅಂತ ಅಂತಾರೆ. ಹೌದು, ಅಂದ್ರೆ ಇದನ್ನ ಚೆನ್ನಾಗಿ ಮಾಡಿದ್ರೆ ಮಾತ್ರ ಚೆನ್ನಾಗಾಗುತ್ತೆ. ಬೈ ಚಾನ್ಸ್ ಚೂರು ಕೆಡಿಸ್ಬಿಟ್ರು ಅದು ಟೇಸ್ಟೇ ಕೆಟ್ಟು ಹೋಗ್ಬಿಡುತ್ತೆ ಅಲ್ಲ. ಇದರಲ್ಲಿ ಸಪ್ಪೆ ಚಾಲೆಂಜಿಂಗ್ ಏನು ಇಲ್ಲ, ಅಥವಾ ನಮಗೆ ಅದು ಮಾಡಿ ರೂಢಿಯಾಗಿ ಹಂಗಂತ ಗೊತ್ತಿಲ್ಲ, ಬಟ್ ಅಂತ ಇದು ತುಂಬಾ ಈಸಿ ಅಷ್ಟ. ನನಗಾದ್ರೆ ಇದು ತುಂಬಾ ಈಸಿಯಸ್ಟ್. ಓಕೆ, ಇದು ಆಮೇಲೆ ಬೇಯಕ್ಕೆ ಜಾಸ್ತಿ ಟೈಮ್ ಏನ್ ಬೇಕಾಗಲ್ಲ, ತುಂಬಾ ಈಸಿ ಅಷ್ಟ. ಪ್ಲಸ್ ಹೆಲ್ತ್ ಗೆ ಕೂಡ ತುಂಬಾ ಒಳ್ಳೇದು. ಒಳ್ಳೇದು. ನೀರಿನಂಶ ಜಾಸ್ತಿ ಇದೆಯಲ್ಲ, ನೀರಿನಂಶ ಜಾಸ್ತಿ ಇರುತ್ತೆ. ಇದು ಇವಾಗ ಬೇಯ್ತಾ ಇರ್ಬೇಕಾದ್ರೆ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕೋಣ. ಅದಕ್ಕೆ ಹಾಕ್ಬಿಡ್ತೀರಾ? ಹಸಿಮೆಣಸಿನಕಾಯಿ ಕೊಡ್ಲಾ? ಹೌದು. ಓಕೆ, ನಾನು ಹೆಚ್ಚಿಟ್ಕೊಂಡಿಲ್ಲ, ಒಂದು ಚಾಕು ಕೊಡಿ. ಹೇಗೆ ಹೆಚ್ಚಿದ್ರೆ? ಉದ್ದಕ್ಕೆ ಹೆಚ್ಚಾಕ್ತಿದ್ದಕ್ಕೆ ಹೆಚ್ಚಾಕೋದು. ನೀವು ಮನೇಲಿ ಮಾಡ್ತಾ ಇರ್ತೀರಾ? ಮಜ್ಜಿಗೆ ಹುಳಿ ಮಾಡ್ತಾ ಇರ್ತೀವಿ ನಾವು. ಇದು ಕುಂಬಳಕಾಯಿ, ಆಮೇಲೆ ಮಂಗಳೂರು ಸೌತೆಕಾಯಿ ಅಂತ ಅದ್ರದ್ದು, ಆಮೇಲೆ ತೊಂಡೆಕಾಯಿ, ಅಂತ ಕಾಯಿಗಳಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಮಜ್ಜಿಗೆ ಹುಳಿ. ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ಬಹಳ ಇದನ್ನ ಜಾಸ್ತಿ. ಹೌದು, ಮಜ್ಜಿಗೆ ಹುಳಿ ಅಂತೂ ಪ್ರತಿದಿನ ಇರಲೇಬೇಕು ಅಂತ ಅನ್ನಷ್ಟು ಯೂಸ್ ಮಾಡ್ತೀವಿ ಇದನ್ನ. ಇವಾಗ ಸ್ವಲ್ಪ ಹೊತ್ತು ಬೇಯಬೇಕು. ಓಕೆ, ಅದು ಬೇಯ್ತಾ ಇರ್ಲಿ, ಅಷ್ಟೊತ್ತು ನಾವು ಮಿಕ್ಸಿ ಮಾಡ್ಕೊಂಡ್ಬಿಟ್ಟೆ. ಓಕೆ ಓಕೆ. ಈ ಬೂದು ಕುಂಬಳಕಾಯಲ್ಲಿ ಏನು ವಿಶೇಷತೆ ಇದೆ ರಶ್ಮಿ ಅವರೇ? ಆರೋಗ್ಯದ ದೃಷ್ಟಿಯಿಂದ ಹೇಳ್ಬೇಕಾದ್ರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ವಾ, ಹಂಗಾಗಿ ಈ ಒಬೆಸಿಟಿ ಇರೋರು ಅಥವಾ ಅಧಿಕ ತೂಕ ಇರೋರು, ಬೊಜ್ಜು ಅಂತವ್ರೆಲ್ಲ ಇದನ್ನ ತುಂಬಾ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಹೊಟ್ಟೆ ತುಂಬದಂಗ ಅನ್ಸುತ್ತೆ, ಆದ್ರೆ ಬೇಗ ಕರ್ಗೋಗುತ್ತೆ. ಓಕೆ, ಯಾಕಂದ್ರೆ ನಮಗೆ ಊಟ ಮಾಡೋ ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕಲ್ವಾ, ಹೊಟ್ಟೆ ತುಂಬದಂಗ ಖುಷಿ ಇರ್ಬೇಕು. ಆದ್ರೆ ಅದು ಕರ್ಗೋದು ಬೇಗ ಕರಗಬೇಕು, ಅವಾಗ ಒಬೆಸಿಟಿ ಆಗಲ್ಲ. ಜನರಲಿ ಈ ಫ್ಯಾಟ್ ಕಲೆಕ್ಷನ್ ಆಗೋ ಇದು ಜಾಗಗಳಿದೆಯಲ್ಲ,
ಮೇನ್ ಆಗಿ ಹೊಟ್ಟೆಯಲ್ಲಿ ತೊಡೆಗಳಲ್ಲಿ ಅಂತ ಪ್ಲೇಸಸ್ ಅಲ್ಲಿ ಈ ಏನು ಕೊಬ್ಬು ಅನ್ನೋದು ಶೇಖರ ಆಗುತ್ತಲ್ವಾ ಈ ಕುಂಬಳಕಾಯಿ ತಿಂತಾ ಇರೋದ್ರಿಂದ ಆಕ್ಚುಲಿ ಇದ್ರದ್ದು ಬೆಳಗ್ಗೆ ಬರೀ ಹೊಟ್ಟೆನಲ್ಲಿ ಇದ್ರ ಜ್ಯೂಸ್ ಕುಡಿಬೇಕು ಅಂತಾರೆ ಆ ತರ ಎಲ್ಲ ಮಾಡ್ತಾ ಇದ್ರೆ ತುಂಬಾ ಈ ಬೊಜ್ಜು ಇರೋರ್ಗಂತೂ ಇದು ತುಂಬಾ ರಾಮಬಾಣ ಅಂತಾನೆ ಹೇಳ್ಬೋದು ಅಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಇದರಲ್ಲಿ ಇವಾಗ ಇದು ಮಿಕ್ಸಿಗೆ ಇದು ಕೊಡಿ ತೆಂಗಿನ ತುರಿ ಕೊಡಿ ಮಜ್ಜಿಗೆ ಹುಳಿನಲ್ಲಿ ತೆಂಗಿನ ತುರಿ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹಾಕಬೇಕು ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಕಪ್ ಅಷ್ಟು ಹಾಕೋತೀನಿ ಮಜ್ಜಿಗೆ ಹುಳಿ ಅಂದಮೇಲೆ ಮಜ್ಜಿಗೆ ಇರಲೇಬೇಕು ಸೋ ಮಜ್ಜಿಗೆ ಕೊಡಿ ಸ್ಪೂನ್ ಕೊಡ್ಲಾ ಹಾ ಸ್ಪೂನ್ ಕೊಡಿ ಇದು ಮೊಸರು ಇಟ್ಕೊಂಡಿದೀರಾ ನಾನು ಮೊಸರು ಹಾಕಬೇಕು ಮಜ್ಜಿಗೆ ಇಲ್ಲ ಮಜ್ಜಿಗೆನು ಹಾಕೋಬಹುದು ಮಜ್ಜಿಗೆ ತುಂಬಾ ಒಳ್ಳೇದು ಆಕ್ಚುಲಿ ಮೊಸರಲ್ಲಂದ್ರೆ ಇದರಲ್ಲಿ ಬೆಣ್ಣೆ ಐ ಮೀನ್ ಆ ಅಂಶ ನಾವು ತೆಗೆದಿರಲ್ವಲ್ಲ ಮಜ್ಜಿಗೆ ಅಂದ್ರೆ ಆ ಬೆಣ್ಣೆ ಅಂಶ ನಾವು ಸೆಪರೇಟ್ ಆಗಿ ತೆಗೆದು ಇನ್ನ ನೀವು ನಾನು ಮೊದಲೇ ಹೇಳ್ದ ಇದು ಒಪಾಸಿಟಿ ಅವರಿಗೆ ತುಂಬಾ ಒಳ್ಳೇದು ಅಂತ ಇನ್ನ ಮಜ್ಜಿಗೆ ಹಾಕಿ ಮಾಡಿದ್ರಂತೂ ಇನ್ನ ಅಡಿಷನಲ್ ಬೆನಿಫಿಟ್ ಮೊಸರು ಹಾಕೋಬಹುದು ಅಂದ್ರೆ ಮಜ್ಜಿಗೆ ಮೊಸರಿಗಿಂತ ಮಜ್ಜಿಗೆನಲ್ಲಿ ಜಾಸ್ತಿ ಬೆನಿಫಿಟ್ ನಾನು ಇದಕ್ಕೆ ಮೊಸರು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಜೀರಿಗೆ ಕೊಡಿ ಮೊಸರು ಸಾಕಾ ಮತ್ತೆ ಮುಂದೆ ಬೇಕಾಗುತ್ತಾ ಇಲ್ಲ ಇಲ್ಲ ಇಷ್ಟೇ ಇದಕ್ಕೆ ನೀರೇನು ಹಾಕೋದು ಬೇಕಾಗಿಲ್ಲ ಹಿಂಗೆ ಹೌದು ಹಿಂಗೆ ರುಬ್ಬಬಹುದು ಏನೇನು ಹಾಕಿದ್ರಿ ಕಾಯಿ ಮೊಸರು ಜೀರಿಗೆ ಅಷ್ಟೇ ಓಕೆ ಅಂದ್ರೆ ಸುಮಾರು ಕಾಯಿ ಹಾಕೊಂಡಿದ್ದೀರಾ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದಕ್ಕೆ ಆಗಿರ್ಬೇಕು ರಶ್ಮಿ ಅವರೇ ಓಕೆ ನೋಡೋಣ ಇನ್ನು ಪೇಸ್ಟ್ ಆಗಬೇಕಾ ಹಾ ಇಲ್ಲ ಚೆನ್ನಾಗಿ ಆಗಿದೆ ಇದು ಆಗಿದೆಯಾ ಹಾ ಓಕೆ ಇಷ್ಟಾದ್ರೆ ಸಾಕು ಓಕೆ ಇದು ಇವಾಗ ಇರಲಿ ಇವಾಗ ಇದಕ್ಕೆ ನಾವು ಉಪ್ಪು ಹಾಕೊಂಡ್ಬಿಡೋಣ ಉಪ್ಪು ಹಾಕೋತೀರಾ ಹೌದು ಇನ್ನ ಒಂದ್ ಸ್ವಲ್ಪ ಬೇಯಲಿ ದೀಪ ಇದು ಚೆನ್ನಾಗಿ ಬೇಯಲಿ ಮುಚ್ಚಿಟ್ಬಿಡೋಣ ಅವಾಗ ಸ್ವಲ್ಪ ಬೇಗ ಬೇಯುತ್ತೆ ಸೋ ಅದು ಆಗ್ತಾ ಇರಲಿ ಅದಕ್ಕಿಂತ ಮುಂಚೆ ಈ ಬೂದ್ ಗುಂಬಳಕಾಯಿದು ಇನ್ನೇನೆಲ್ಲ ವಿಶೇಷತೆ ಇದೆ ಅಂಡ್ ಇನ್ನೇನೆಲ್ಲ ಮಾಡ್ಬೋದು ಅಂತ ನಮಗೆ ತಿಳಿಸ್ಕೊಡಿ ಇದರಿಂದ ಸಾಕಷ್ಟು ರೆಸಿಪೀಸ್ ಮಾಡ್ಬೋದು ಮುಖ್ಯವಾಗಿ ಇದ್ರಲ್ಲಿ ಹುಳಿ ಮಾಡ್ಬೋದು ಹುಳಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದ್ರಲ್ಲಿ ಎಲ್ಲಾ ಪಾರ್ಟ್ಸ್ ಯೂಸ್ಫುಲ್ ಅಂದ್ರೆ ಇದ್ರದ್ದು ನಾವು ಸಿಪ್ಪೆ ಇವಾಗ ಏನ್ ತಕೊಂಡಿದೀವಲ್ವಾ ಆ ಸಿಪ್ಪೆ ಆಗಿರ್ಬೋದು ಅಥವಾ ತಿರುಳು ತಿರುಳು ಹಾಕೊಂಡು ದೋಸೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆನಲ್ಲಿ ಆಮೇಲೆ ಇದ್ರಿಂದ ಕಾಶಿ ಹಲ್ವಾ ಅಂತ ನೀವು ಕೇಳಿರ್ಬೇಕು ಅದು ಇದ್ರಿಂದಾನೇ ಮಾಡೋದು ಸಾಕಷ್ಟು ಅಡಿಗೆಗಳನ್ನ ಈ ಬೂದ್ ಗುಂಬಳಕಾಯಲ್ಲಿ ಮಾಡಬಹುದು ನಾವು ಓಕೆ ಅಂಡ್ ಇದು ನೀರಿನಂಶ ಜಾಸ್ತಿ ಇರೋದ್ರಿಂದ ಡಿಹೈಡ್ರೇಟ್ ಜಾಸ್ತಿ ಮಾಡಲ್ಲ ನಮಗೆ ಹೌದು ಖಂಡಿತ ಅಲ್ವಾ ಹೈಡ್ರೇಟ್ ಆಗಿರುತ್ತೆ ಬಾಡಿ ಎಸ್ ಎಸ್ ಹೌದು ಇವಾಗ ಇದು ಬೆಂದಿದೆ ನಾವು ಇದಕ್ಕೆ ನಾವು ರುಬ್ಕೊಂಡಿರೋ ಮಿಶ್ರಣನ ಹಾಕ್ಬಿಡೋಣ ಓಕೆ ಓಕೆ ಬಿಸಿದ ಹಾಗೆ ಹಾಗೆ ಮುಟ್ತಿರಲ್ಲ ನೀವು ಅಂತ ಯಾಕಂದ್ರೆ ನಮ್ಮ ಕೈಗಳಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ಒಂದು ಸೌಟ್ ಕೊಡಿ ಹೌದು ನೀವು ಹೇಳ ಸಿಕ್ಕಾಪಟ್ಟೆ ಸಿಂಪಲ್ ಅಲ್ವಾ ಅಂದ್ರೆ ಯಾಕೆ ತುಂಬಾ ಜನ ಮನೇಲಿ ಇದನ್ನ ಮಾಡಲ್ಲ ಕುಂಬಳಕಾಯಿ ಸಿಗಲ್ಲ ಅಂತನ ಇಲ್ಲ ಕುಂಬಳಕಾಯಿ ಇದೆ ಆಗ್ಬೇಕಂತಿಲ್ಲ ಇದ್ರಲ್ಲಿ ನಾನದೇ ಹೇಳದ್ನಲ್ವ ಮಂಗಳೂರು ಸೌತೆಕಾಯಿ ಇರ್ಬೋದು ಅಥವಾ ಸೌತೆಕಾಯಿಂದನು ಮಾಮೂಲಿ ಸೌತೆಕಾಯಿಂದನು ಮಾಡ್ಕೋಬಹುದು ಇದನ್ನ ಈ ಸಾರು ಹುಳಿ ಎಲ್ಲ ಮಾಡಿದಷ್ಟು ರೆಗ್ಯುಲರ್ ಆಗಿ ಈ ಮಜ್ಜಿಗೆ ಹುಳಿನ ಮಾಡೋದ್ ನಾನು ಕಂಡಿಲ್ಲ ಹಾಗಾಗಿ ಹೇಳ್ದೆ ನಮ್ಮ ಮನೆಯಲ್ಲೆಲ್ಲ ಇದು ತುಂಬಾ ಕಾಮನ್ ಇದು ಯಾವಾಗ್ಲೂ ಮಾಡ್ತಾ ಇರ್ತೀವಿ ಇದಿವಾಗ ಸ್ವಲ್ಪ ಕುದಿತಾ ಇರ್ಲಿ ದೀಪ ಅಷ್ಟೊತ್ತಿಗೆ ನಾವು ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ ಕೆಲಸ ಆಯ್ತು ಆಚೆ ಇಟ್ಕೊಂಡ್ಬಿಡೋಣ ಈಗ ತಗೊಳ್ಳಿ ಅಂದ್ರೆ ಈ ಒಗ್ಗರಣೆ ನಮ್ದು ಅಡಿಗೆ ಎಲ್ಲಾ ಅಡಿಗೆ ಆದ್ಮೇಲೆ ಹಾಕಿದ್ರೆ ಅದ್ರ ರುಚಿ ಜಾಸ್ತಿ ಬರುತ್ತೆ ಅಂತಲ್ವಾ ನೀವು ಹೇಳೋದು ಹೌದು ಮುಂಚೆನೆ ಹಾಕಿ ಮಾಡ್ಬಿಟ್ರೆ ಅದ್ರ ಸ್ವಾದ ನಮಗೆ ಸಿಗೋದಿಲ್ಲ ಸಿಗಲ್ಲ ಎಸ್ಪೆಷಲಿ ನಾವು ಇಂಗೆಲ್ಲ ಹಾಕ್ತಿವಲ್ಲ ಪ್ರತಿ ಒಗ್ಗರಣೆಗೂ ಸಾಮಾನ್ಯವಾಗಿ ಹೌದು ಆ ಇಂಗಿನ ಫ್ಲೇವರ್ ಬರ್ಬೇಕಂದ್ರೆ ನಿಮಗೆ ಅದು ಕೊನೆಯಲ್ಲಿ ಹಾಕಿದ್ರೇನೆ ಅದಕ್ಕೆ ಓಕೆ ಓಕೆ ಇದಕ್ಕೆ ಎಣ್ಣೆ ಕೊಡಿ ಸಾಸಿವೆ ಕೊಡಿ ಅಂದ್ರೆ ಈ ಪರ್ಟಿಕ್ಯುಲರ್ ಇಂಥವರೇ ತಿನ್ಬೇಕು ಅಂತ ಏನಿಲ್ವಾ ಇದನ್ನ ಬೂದ್ ಗುಂಬಳಕಾಯಿ ಇಲ್ಲ ಎಲ್ರಿಗೂ ಒಳ್ಳೇದೇನೆ ಪ್ರಕೃತಿ ಜಾಸ್ತಿ ಇರೋರೆಲ್ಲ ಇರ್ತಾರ ಪಿತ್ತ ವಿಕಾರಗಳು ಜಾಸ್ತಿ ಇರೋರು ಅಂತವ್ರಿಗೆ ಇದು ಬಹಳ ಒಂಥರ ಹೈಡ್ರೇಟ್ ಆಗಿ ಇಡುತ್ತೆ ಇದನ್ನ ಬಾಡಿನ ಕೂಡ ಮನಸ್ಸನ್ನು ಕೂಡ ನಮ್ಮ ದೇಹದ ಮೇಲೆ ಡಿಪೆಂಡ್ ಅಲ್ವಾ ನಮ್ಮ ಮನಸ್ಸು ತಗೊಳ್ಳೋ ಆಹಾರದ ಮೇಲೆ ಡಿಪೆಂಡ್ ಹಾಗಾಗಿ ಇದು ಒಂಥರ ಎಲ್ಲರೂ ತಗೋಬಹುದಾದಂತ ಒಂದು
ತರಕಾರಿ ಜೀರಿಗೆ ಕೊಡಿ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಇದು ಸಾಕು ಇದು ಆಗಿದೆ ಕಂಪ್ಲೀಟ್ ಬೆಂದು ರೆಡಿ ಆಗಿದೆ ನಾನು ಆಫ್ ಮಾಡಿಬಿಡ್ತೀನಿ ಓಕೆ ಈಗ ಇದಕ್ಕೆ ಸ್ವಲ್ಪ ಇಂಗು ಕೊಡಿ ಇದು ಇಂಗು ನಿಮ್ಮ ಫೇವರೇಟ್ ಯೆಸ್ ಅಂಡ್ ಹೇಳಿದ್ರಿ ರಶ್ಮಿ ಅವರೇ ಸ್ಪೂನ್ ಕೊಡಿ ಇದಕ್ಕೆ ಹಾ ಬೆಳಗ್ಗೆ ಹೊತ್ತು ಇದನ್ನ ಖಾಲಿ ಹೊಟ್ಟೆಲಿ ತಗೊಂಡ್ರೆ ಫ್ಯಾಟ್ ಕಡಿಮೆ ಆಗುತ್ತೆ ಅಂತ ಏನ್ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಏನಿಲ್ಲ ಇದನ್ನ ಮಿಕ್ಸಿಲಿ ಹಾಕೊಂಡು ಹಿಂಗೆ ಹೋಲ್ಡ್ ಮಾಡ್ಕೊಂಡು ಮಿಕ್ಸಿಲಿ ಹಾಕೊಂಡು ಹಂಗೆ ಕುಡಿಯೋದು ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕೋಬಹುದು ಹಂಗೆ ಕುಡಿದ್ರೂ ಒಳ್ಳೇದು ಇವಾಗ ಕರ್ಬೇವು ಕೊಡಿ ಕೊತ್ತಂಬರಿ ಹಾಕಲ್ವಲ್ಲ ಇದಕ್ಕೆ ಇದಕ್ಕೆ ಕೊತ್ತಂಬರಿ ಅಷ್ಟೊಂದು ಸೂಟ್ ಆಗಲ್ಲ ಬೇಕಿದ್ರೆ ಹಾಕೋಬಹುದು ಬಟ್ ಒಂಥರ ಟ್ರೆಡಿಷನಲ್ ಅಥೆಂಟಿಕ್ ಇದ್ರಲ್ಲಿ ಕೊತ್ತಂಬರಿ ಹಾಕಲ್ಲ ಒಗ್ಗರಣೆ ರೆಡಿಯಾಗಿದೆ ಇವಾಗ ಹಿಂಗ್ ಹಾಕಿದಕ್ಕೆ ಅದ್ರ ಫ್ಲೇವರೇ ಚಾರ್ಜ್ ಚೇಂಜ್ ಬರುತ್ತೆ ಬರೀ ಒಗ್ಗರಣೆ ಹಾಕಿದ್ರೆ ಈ ತರ ವಾಸನೆ ಬರೋದೇ ಇಲ್ಲ ಹೌದು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಈಗ ಮಜ್ಜಿಗೆ ಹುಳಿ ರೆಡಿ ರೆಡಿ ಆಯ್ತಾ ಹೌದು ನೀವು ಹೇಳಿ ನಂಗೆ ಸೋ ಸಿಂಪಲ್ ಅಲ್ವಾ ಅಲ್ವಾ ಬೇಗ ರೆಡಿ ಆಗ್ಬಿಡುತ್ತೆ ಓಕೆ ಬೂದು ಕುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಥ್ಯಾಂಕ್ ಯು ಸೋ ಮಚ್ ಬೂದು ಕುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಘಮ ಘಮ ವಾಸನೆ ಬರ್ತಾ ಇದೆ ಮಾಡೋದು ತುಂಬ ಕಷ್ಟ ಅನ್ಕೊಂಡಿದ್ದೆ ಆದರೆ ರಶ್ಮಿ ಅವರು ತುಂಬ ಸಿಂಪಲ್ ಆಗಿ ಮಾಡೋದು ತಿಳಿಸ್ಕೊಟ್ಟಿದ್ದಾರೆ ಇದನ್ನ ಮಾಡೋದು ಹೇಗೆ ಅಂತ ಕನ್ಫ್ಯೂಸ್ ಆಗ್ತದ್ರೆ ರೀಕ್ಯಾಪ್ ಅಲ್ಲಿ ಇದನ್ನ ಮಾಡೋದು ಹೇಗೆ ಅಂತ ಇನ್ನೊಮ್ಮೆ ನೋಡ್ಕೊಂಬನ್ನಿ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡುವ ವಿಧಾನ ಒಂದು ಪಾತ್ರೆಗೆ ನೀರು ಬೂದುಗುಂಬಳಕಾಯಿ ಹಸಿ ಮೆಣಸಿನಕಾಯಿ ಹಾಕಿ ಬೇಯಲು ಇಡಬೇಕು ಒಂದು ಜಾರ್ಗೆ ಕೊಬ್ಬರಿ ಮೊಸರು ಜೀರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಬೇಯ್ತಾ ಇರುವಂತಹ ಬೂದುಗುಂಬಳಕಾಯಿಯೊಂದಿಗೆ ಉಪ್ಪು ಗ್ರೈಂಡ್ ಮಾಡಿರುವ ಮಿಶ್ರಣ ಹಾಕಿ ಪ್ಯಾನ್ನಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯುತ್ತಿರುವ ಪಾತ್ರೆಗೆ ಹಾಕಿದರೆ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಸವಿಯೋಕೆ ಸಿದ್ಧವಾಗಿರುತ್ತೆ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಹೆಲ್ದಿ ಕಿಚನ್ಗೆ ಪ್ರೀತಿಯ ಸ್ವಾಗತ ವಿರಾಮಕ್ಕೆ ಹೋಗೋಕ್ಕಿಂತ ಮುಂಚೆ ಹೇಳಿದ್ದೆ ಹೇರ್ ಫಾಲ್ ಜಾಸ್ತಿ ಆಗ್ತಿರುತ್ತೆ ತಿಕ್ಕಾಗಿ ಬೆಳೀತಾರಲ್ಲ ಆ್ಯಂಡ್ ಒಂದೇ ಸ್ಪಾಟಲ್ಲಿ ಹೇರ್ ಲಾಸ್ ಆಗಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಾರಲ್ಲ ಏನು ಮಾಡಬೇಕು ಅದಕ್ಕೆ ಅಂದರೆ ಯೂಶ್ವಲಿ ಇದನ್ನು ಏನೇನೋ ಟ್ರೀಟ್ಮೆಂಟ್ ತೊಗೋತಾರೆ ಬಟ್ ಮನೆ ಮದ್ದು ಅಂತ ಹೇಳಿದ್ರೆ ಈರುಳ್ಳಿ ರಸ ಇರುತ್ತಲ್ಲ ಈರುಳ್ಳಿನ ಹಸಿದೆ ಈರುಳ್ಳಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಬಿಡಿ ಇಟ್ಸ್ ಟೂ ಬೆಟರ್ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ರಸ ತೆಕ್ಕೊಂಡು ಅದನ್ನು ಒಂದು ಕಾಟನ್ ತೊಗೊಂಡು ಒಂದು ಬೌಲಲ್ಲಿ ಇದನ್ನು ಸಪ್ರೇಟ್ ಮಾಡಿ ಹಾಕಿ ಕಾಟನ್ ತೊಗೊಂಡು ಎಲ್ಲಿ ಯಾವ ಜಾಗದಲ್ಲಿ ಜಾಸ್ತಿ ಹೇರ್ ಫಾಲ್ ಆಗ್ತದೆ ಅದರಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಅದರ್ವೈಸ್ ತಲೆ ಪೂರ್ತಿ ಅದನ್ನು ಅಪ್ಲೈ ಮಾಡ್ಕೋಬೋದು ಕಾಟನ್ನಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಒಂದು ಸ್ಪ್ರೇ ಬಾಟಲ್ ತೊಗೊಂಡು ಹೇರ್ಗೆಲ್ಲ ಎಲ್ಲೆಲ್ಲಿ ಸ್ಕ್ಯಾಲ್ಪ್ ಹತ್ರ ಎಲ್ಲ ಹೇರ್ಸ್ ಅದನ್ನು ಸ್ಪ್ರೇ ಮಾಡ್ಕೊಳ್ಳಿ ಆ್ಯಂಡ್ ಇಮ್ಮಿಡಿಯೇಟ್ಲಿ ನಿಮಗೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಆ್ಯಂಡ್ ಈ ಗ್ರೇ ಹೇರ್ ಬರಲ್ಲ ಆ್ಯಂಡ್ ಹೇರ್ ಕೂಡ ತಿಕ್ಕಾಗಿ ಬೆಳೆಯುತ್ತೆ ಗೊತ್ತಾಯ್ತಲ್ಲ ಹಾಗಾದರೆ ಬನ್ನಿ ರಶ್ಮಿ ಅವರು ಇನ್ಯಾವ ಹೆಲ್ದಿ ಫುಡ್ನ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಕೇಳೋಣ ರಶ್ಮಿ ಅವರೇ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಆಫ್ಸಮ್ ಆಗಿತ್ತು ನಂಗೆ ಇಷ್ಟ ಆಯಿತು ಸೊ ಈಗ ನೆಕ್ಸ್ಟ್ ಯಾವ ಹೆಲ್ದಿ ಫುಡ್ ಹೇಳ್ಕೊಡ್ತಾ ಇದ್ದೀರಾ ಸ್ಪೆಷಲ್ ಅವಾಗ ವೈಟ್ ಆಗಿತ್ತು ಇವಾಗ ಬ್ಲ್ಯಾಕ್ ಮಾಡೋಣ ಅಂತ ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಓಕೆ ಬ್ಲ್ಯಾಕ್ ಅಂದರೆ ಏನು ಬ್ಲ್ಯಾಕ್ ಯಾವುದು ಅಂದರೆ ನಾನು ಬ್ಲ್ಯಾಕ್ ರೈಸ್ ತೊಗೊಂಡಿದ್ದೀನಿ ಬ್ಲ್ಯಾಕ್ ರೈಸಲ್ಲಿ ಹಲ್ವಾಯಿ ಓಕೆ ಏನಿದು ಬ್ಲ್ಯಾಕ್ ರೈಸು ನಾವು ವೈಟ್ ರೈಸ್ ಕೇಳಿದ್ದೀವಿ ಅಥವಾ ಸ್ವಲ್ಪ ಕೆಂಪು ಅಕ್ಕಿ ಕೇಳಿದ್ದೀವಿ ಬ್ರೌನ್ ಅಕ್ಕಿ ಕೇಳಿದ್ದೀವಿ ಕಪ್ಪು ಅಕ್ಕಿ ನೋಡಿದಿರೋದು ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ಇದು ಹೇಗಿದೆ ಏನಿದು ಕಪ್ಪಕ್ಕಿ ಎಲ್ಲಿ ಸಿಗ್ತಾ ಇದು ಎಲ್ಲಿ ಸಿಕ್ತು ನಿಮಗಿದು ಇದು ಆಕ್ಚುಲಿ ಆರ್ಗ್ಯಾನಿಕ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ಇದು ಅಂದರೆ ಹ್ಯಾಂಡ್ ಪೌಂಡ್ ರೈಸ್ ಅಂತಾರಲ್ವಾ ಆ ಥರ ತುಂಬ ದುಬಾರಿ ಇದು ಅಂದರೆ ಅದು ತುಂಬ ಕೇರ್ಫುಲ್ಲಿ ಮಾಡಿರ್ತಾರೆ ಅಂದರೆ ಯಾವುದೇ ರಾಸಾಯನಿಕಗಳನ್ನು ಬಳಸಿರಲ್ಲ ಅದರಲ್ಲಿ ಓಕೆ ಹಾಗಾಗಿ ಹೆಲ್ತ್ಗೆ ತುಂಬ ಒಳ್ಳೆಯದದು ಓಕೆ ಮಾತಾಡೋಣ ಅದ್ರ ಬಗ್ಗೆ ನಾನು ತಿಳ್ಕೊಬೇಕು ತುಂಬ ಏನು ಮತ್ತೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಕಪ್ಪು ಅಕ್ಕಿ ಹಾಲ್ಬಾಯ್ ಬೇಕಾಗುವ ಪದಾರ್ಥಗಳು ಕಪ್ಪು ಅಕ್ಕಿ ಕೊಬ್ಬರಿ ಬೆಲ್ಲ ಹಾಲು ಉಪ್ಪು ಮತ್ತು ತುಪ್ಪ ಓಕೆ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಏನು ಕೊಡಲಿ ನಿಮಗೆ ಫಸ್ಟ್ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಇದನ್ನ ಓ ಮಿಕ್ಸಿ ಮಾಡ್ಕೋಬೇಕಾ ಓಕೆ ಈಗ ನನಗೆ ನಾನು ಅಕ್ಕಿ ನೆನ್ಸಿಟ್ಟಿದೀವಲ್ಲ ಆ ಅಕ್ಕಿನ ಕೊಡಿ ಇದು ಯಾಕೆ ನೆನ್ಸಿಡ್ಬೇಕಾ ಮುಂಚೆನೆ ಯಾಕಂದ್ರೆ ಇದು ತುಂಬಾ ಹಾರ್ಡ್ ಇರುತ್ತೆ ಇದು ಬೇಯಿಸದಾದ್ರೂ ಅಷ್ಟೇನೆ ಇದು ಬಹಳ ತುಂಬಾ ಹೊತ್ತು ಸ್ವಲ್ಪ ನೆನ್ಸಿಟ್ಟು ಆಮೇಲೆ ಬೇಯಿಸಬೇಕು ಇಲ್ಲಾಂದ್ರೆ ಇದು ಬೇಯಲ್ಲ ತುಂಬಾ ಗಟ್ಟಿ ಇರುತ್ತೆ ಅಷ್ಟೇ ಇದರಲ್ಲಿ ಫೈಬರ್ಸ್ ಕೂಡ ತುಂಬಾ ಅಷ್ಟೇ ಚೆನ್ನಾಗಿರುತ್ತೆ ಇದರಲ್ಲಿ
ರೆಗ್ಯುಲರ್ ಆಗಿ ಯೂಸ್ ಮಾಡೋರು ಇರ್ತಾರಾ ಇದನ್ನ ನನ್ನ ಪ್ರಕಾರ ರೆಗ್ಯುಲರ್ ಆಗಿ ಯೂಸ್ ಮಾಡಕ ಆಗಲ್ಲ ಯಾಕಂದ್ರೆ ಒಂದು ತುಂಬಾ ಬೆಲೆ ಕೂಡ ತುಂಬಾ ಜಾಸ್ತಿ ಇದೆ ಅದೊಂದು ಆಮೇಲೆ ಇಷ್ಟು ಗಟ್ಟಿ ಇದೆಲ್ಲ ಅಂದ್ರೆ ನಾವು ಮುಂಚೆನೇ ಮಾತಾಡ್ತಾ ಇದ್ವಿ ಕೆಲವೊಂದು ಔಷಧಿ ತರ ಇರೋ ವಸ್ತುಗಳನ್ನು ನಾವು ಔಷಧಿ ತರನೇ ಯೂಸ್ ಮಾಡಬೇಕು ಯಾವಾಗಲೂ ಯೂಸ್ ಮಾಡಿದ್ರೆ ಅದು ಫುಡ್ ಆಗಿಬಿಡುತ್ತೆ ಔಷಧಿ ತರ ಅದು ವರ್ಕ್ ಆಗಲ್ಲ ಹೌದು ಹಾಗಾಗಿ ಈ ತರದನ್ನೆಲ್ಲ ಒಕೇಶನಲಿ ಮಾಡ್ಕೋಬೇಕು ಓಕೆ 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 ನೆಕ್ಸ್ಟ್ ತೆಂಗಿನ ತುರಿ ಕೊಡಿ ತೆಂಗಿನ ತುರಿ ಹಾ ಹಾಲುಬಾಯಿಯನ್ನು ಹೊಸ ಒಂದು ಬೌಲ್ ಪೂರ್ತಿ ಹಾಕೋತೀನಿ ಹಾಲುಬಾಯಿಯನ್ನು ಹೊಸ ಡಿಶ್ ಏನಲ್ಲ ಆದರೆ ಕಪ್ಪು ಅಕ್ಕಿ ಬಳಸಿಕೊಂಡು ಮಾಡೋದು ಸ್ವಲ್ಪ ವಿಶೇಷ ಇದೆ ಹೌದು ಇವಾಗ ಇದನ್ನ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳಿ ಅಷ್ಟೇನಾ ಹಾ ಸೋ ಹೊಸದಾಗಿ ಇಂಟ್ರೊಡ್ಯೂಸ್ ನೀವು ಮಾಡ್ಕೊಳ್ತಾ ಇದ್ದೀರಾ ನಮಗೆ ಅದು ಕಪ್ಪು ಅಕ್ಕಿ ಎಸ್ ತುಂಬಾ ಜನ ಗೊತ್ತಿರಲ್ಲ ನನಗಂತೂ ಗೊತ್ತಿರಲಿಲ್ಲ ಸೋ ಇವತ್ತು ನಾನು ಒಂದು ಹೊಸ ವಿಷಯ ತಿಳ್ಕೊಂಡಂಗ ಆಯ್ತು ಮೊದ್ಲು ನಂಗಿವಾಗ ಒಂದು ಬಾಣಲೆ ಕೊಡಿ ತುಪ್ಪ ಕೊಡ್ಲ ಹಾ ಸ್ವಲ್ಪ ತುಪ್ಪ ಕೊಡಿ ನಂಗೊಂದು ಸ್ಪೂನ್ ಕೊಡಿದ್ದೀವಾ ಅಂಡ್ ನಾನು ಆಗಲೇ ನೋಡಿದೆ ನೀವು ಅದನ್ನು ಕವರಲ್ಲಿ ಇಟ್ಕೊಂಡಿದ್ರಿ ತುಂಬ ಕಾಸ್ಟ್ಲಿ ಅಕ್ಕಿ ಅಲ್ಲ ಇದು ಯಾಕಂದರೆ ಇದನ್ನು ತುಂಬ ಏನಂತಾರೆ ತುಂಬ ನಾಜೂಕಾಗಿ ಅಕ್ಕಿನ ತಯಾರು ಮಾಡಿದ್ದಾರೆ ಅದಕ್ಕೋಸ್ಕರ ಇದಕ್ಕೆ ನಾವು ಬೆಲೆ ಕೊಡಲೇಬೇಕಾಗುತ್ತೆ ಆ್ಯಂಡ್ ಮೋರ್ ಓವರ್ ನೀವು ಹೇಳಿದ್ರೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ತುಪ್ಪ ಹಾಕ್ಕೊಂಡಿದ್ದೀವಿ ಇವಾಗ ಇವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಪೇಸ್ಟ್ ಕೊಡಿ ಓಕೆ ಅದನ್ನು ಕೊಡಲಾ ಹಾ ಹಾಗೆ ಒಂದು ಸೌಟ್ ಕೂಡ ಕೊಡಿ ಅದೇ ಕೊಡಿ ಅಂಡ್ ರಶ್ಮಿ ಇದು ಹಾಲ್ಬಾಯ್ ಹೇಳಿದಂಗೆ ಯೂಶ್ವಲಿ ನಮ್ಗೆ ಎಲ್ರಿಗೂ ಗೊತ್ತು ಇದೇನ್ ಮಾಡ್ತಾರೆ ರಾಗಿ ಇಲ್ಲೂ ಮಾಡ್ತಾರೆ ಹೌದು ಗೋಧಿಲೂ ಮಾಡ್ತಾರೆ ಗೋಧಿಲಿ ಗೋಧಿ ಹಲ್ವಾ ತರ ಆಗುತ್ತೆ ರಾಗಿಲಿ ಇದೇ ತರ ಮಾಡ್ತಾರೆ ಅಕ್ಕಿನಲ್ಲಿ ನಮ್ ಕಡೆ ಎಲ್ಲ ತುಂಬಾ ಮಾಡ್ತಾರೆ ಹಿಂಗೆ ಮಾಡೋದು ಪ್ರೊಸೀಜರ್ ಹಿಂಗೆ ಇವಾಗ ಹಾಲು ಇಟ್ಕೊಂಡಿದೀವಲ್ಲ ಅದು ಕೊಡಿ ಇದು ಬೇಯಬೇಕಲ್ವಾ ಹಂಗಾಗಿ ಸ್ವಲ್ಪ ಲಿಕ್ವಿಡ್ ಆಗೇ ನಾವು ಮಾಡ್ಕೊಡೋಣ ಪೂರ್ತಿ ಹಾಲನ್ನ ಹಾಕೊಂಡಿದೀನಿ ಅಂಡ್ ಅದನ್ನ ನಮ್ಮ ಅಮ್ಮ ಎಲ್ಲ ಮಾಡ್ಬೇಕಾದ್ರೆ ಮಿಕ್ಸಿಲ್ ಹಾಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಒರಳ್ ಕಲ್ಲಲ್ಲಿ ಇದನ್ನ ತೆಗೆದು ಹಾಲ್ ತೆಗೆದು ಮಾಡ್ತಾ ಇದ್ರು ಸ್ವಲ್ಪ ನೀರ್ ಕೊಡಿ ಅದ್ರಲ್ಲೇ ರುಚಿ ಜಾಸ್ತಿ ನಾವು ಇವಾಗ್ಲೂ ಆ ತರದನ್ನ ಒರಳ್ ಕಲ್ಲಲ್ಲಿ ಮಾಡ್ತೀವಿ ಆದ್ರೆ ಒಂದೊಂದ್ಸತಿ ಟೈಮ್ ಇಲ್ದೇ ಇದ್ದಾಗ ನಾವು ಈ ತರ ಮಾಡ್ಕೋಬೇಕಾಗುತ್ತೆ ಆಮೇಲೆ ಎಲ್ಲರ ಮನೆಯಲ್ಲೂ ಅದು ಇರೋದು ಇಲ್ವಲ್ಲ ಇವಾಗ ಒರಳ್ ಕಲ್ಲು ಹಂಗಾಗಿ ಎಲ್ರಿಗೂ ಅನುಕೂಲ ಆಗೋ ತರ ಸ್ವಲ್ಪ ಕಲ್ತ್ಕೋಬೇಕಾಗುತ್ತಲ್ವಾ ಇವಾಗ ಇದಕ್ಕೆ ಬೆಲ್ಲ ಕೊಡಿ ದೀಪ ಬಟ್ ಇದ್ದವ್ರ ಮನೇಲಿ ಡ್ರೈ ಮಾಡಬಹುದು ಮನೆ ಕಟ್ಟಿಸ್ಬೇಕಾದ್ರೆ ಒಂದು ಒರಳ್ ಕಲ್ಲನ್ನ ಸ್ಥಾಪನೆ ಮಾಡಿ ಒಂದು ಅಡಿಗೆ ಮನೆಯಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಅಂಡ್ ಇವಾಗ ಎಲ್ಲಿ ಅದನ್ನೆಲ್ಲ ಯೂಸ್ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ಈಗಿನ ಕಾಲದವರೆಗೆ ಅದು ಗೊತ್ತೇ ಇಲ್ಲ ಈಗಿನ ಜನರೇಷನ್ ಅವರಿಗೆ ಇಷ್ಟು ಬೆಲ್ಲ ಹಾಕೊಳ್ಳೋಣ ಓಕೆ ಒಂದು ಬೌಲಷ್ಟು ಹಾಕೋ ಒಂದು ಬೌಲಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಇಲ್ಲಿಂದ ಕೈ ಆಡ್ತಾನೆ ಇರ್ಬೇಕು ಇನ್ನು ಕೈ ಆಡಿಸ್ತಾನೆ ಇರ್ಬೇಕು ಇದರಲ್ಲಿ ಇವಾಗ ಸ್ವಲ್ಪ ಉಪ್ಪು ಕೊಡಿ ಹೌದು ನಾವು ಈ ಸ್ವೀಟ್ ಈ ತರ ಬೆಲ್ಲ ಹಾಕೊಂಡು ಮಾಡ್ತೀವಲ್ಲ ಅದ್ರಲ್ಲಿ ಒಂದು ಜಾಸ್ತಿ ಅಲ್ಲ ಒಂದು ಚಿಟ್ಕೆ ಚಿಟ್ಕೆ ಅಂದ್ರೆ ತುಂಬಾ ಚಿಟ್ಕೆನೆ ಅದಕ್ಕಿಂತ ಜಾಸ್ತಿ ಹಾಕಬಾರ್ದು ಅವಾಗ ಒಂಥರ ಸ್ವೀಟ್ ಚೆನ್ನಾಗಿ ಬರುತ್ತೆ ಸೂಪರ್ ನಾವು ಹಿಂಗೆ ಸುತ್ತಕ್ಕೆ ಹೋದಾಗ ಸಾಕಷ್ಟು ತಿಳ್ಕೊಳಕ್ ಇರುತ್ತೆ ಪ್ರತಿಯೊಂದು ವಿಷಯದಲ್ಲೂ ಅಂಡ್ ಮೋರ್ ಓವರ್ ನಿಮಗೆ ಇದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ನೀವು ಅದೇ ಕಡೆ ಗಮನನ ಕೊಟ್ಟಿರ್ತೀರಾ ಹೌದು ಹೌದು ಇದು ಇವಾಗ ಆಗ್ತಾ ಇದೆ ದೀಪ ನೋಡಿ ತಳ ಬಿಟ್ಕೋತಾ ಇದೆ ಹೌದು 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 ಇವಾಗ ಇದನ್ನ ಸ್ವಲ್ಪ ಸಿಮ್ ಅಲ್ಲಿ ಇಟ್ಬಿಡೋಣ ಅದಷ್ಟರಲ್ಲಿ ನಾವು ಒಂದು ಟ್ರೇನ ಗ್ರೀಸ್ ಮಾಡ್ಕೊಂಡ್ಬಿಡೋಣ ಅದು ಹಾಕೊಳ್ಳಕ್ಕೆ ಸ್ವಲ್ಪ ತುಪ್ಪ ಕೊಡಿ ತಳ ಬಿಟ್ಕೊಂಡಿದೆ ಅಂದ್ರೆ ಆಯ್ತು ಅಂತ ಆಯ್ತು ಇವಾಗ ಆಮೇಲೆ ಇದ್ರಲ್ಲಿ ತುಪ್ಪನು ನೋಡಿ ಆಚೆ ಬರ್ತಾ ಇದೆ ತುಪ್ಪ ಹಾಕೊಂಡಿದೀವಲ್ಲ ಆ ಸ್ಟೇಜಿಗೆ ಬಂದ್ರೆ ಅದು ಆಯ್ತು ಅಂತ ಆಯ್ತು ಹೌದು ನಾವು ನಾರ್ಮಲ್ ವೈಟ್ ಅಕ್ಕಿನಲ್ಲಿ ಮಾಡ್ಕೊಂಡ್ರೆ ಕಲರ್ ಚೇಂಜ್ ಆಗದೆ ಗೊತ್ತಾಗುತ್ತೆ ನಮಗೆ ಇದರಲ್ಲಿ ನಾವು ಅಕ್ಕಿನೇ ಬ್ಲ್ಯಾಕ್ ಇದೆ ಹಂಗಾಗಿ ಇದ್ರಲ್ಲಿ ಈ ತರ ನೋಡೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕು
ಕಂಪ್ಲೀಟ್ ಆಗಿದೆ ಆಫ್ ಮಾಡ್ತೀನಿ ಹಾಗೆ ನಮ್ಮ ಟ್ರೇಗೆ ಹಾಕೊಂಡು ಬಿಡೋಣ ಇವಾಗ ಸ್ಪೂನ್ ಕೊಡಿ ಆ ತುಪ್ಪದ ಸ್ಪೂನ್ ಕೊಡಿ ನನಗೆ ಇದು ಹೆಂಗ್ ದಪ್ಪ ದಪ್ಪನ ಇರುತ್ತೆ ಅಲ್ಲ ಇದು ಸ್ವಲ್ಪ ದಪ್ಪ ಇರುತ್ತೆ ಹೌದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅದೇ ಇಂಪಾರ್ಟೆಂಟ್ ಯೆಸ್ ಹೌದು ಕಪ್ಪು ಅಕ್ಕಿಯ ಹಲ್ವಾ ರೆಡಿ ಆಗಿದೆ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಥ್ಯಾಂಕ್ ಯು ಕಪ್ಪು ಅಕ್ಕಿಯ ಹಲ್ವಾ ರಶ್ಮಿ ಅವರ್ ಮಾಡ್ಕೊಟ್ಟಿದ್ದಾರೆ ನಾನು ಇದರ ಬಗ್ಗೆ ಕ್ಯೂರಿಯಸ್ ಆಗಿದ್ದೀನಿ ಹೇಗಿರುತ್ತೆ ಇದು ಟೇಸ್ಟ್ ಅಂತ ಹೇಳಿಬಿಟ್ಟು ಸೋ ಇದನ್ನ ಮಾಡೋದು ಹೇಗೆ ಅಂತ ರೀಕ್ಯಾಪ್ ಅಲ್ಲಿ ಇನ್ನೊಮ್ಮೆ ನೋಡ್ಕೊಂಡು ಬನ್ನಿ ಕಪ್ಪು ಅಕ್ಕಿ ಹಲ್ವಾ ಮಾಡುವ ವಿಧಾನ ಒಂದು ಜಾರ್ಗೆ ಕಪ್ಪು ಅಕ್ಕಿ ಕೊಬ್ಬರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಪ್ಯಾನ್ ಗೆ ತುಪ್ಪ ಗ್ರೈಂಡ್ ಮಾಡಿರುವ ಮಿಶ್ರಣ ಬೆಲ್ಲ ಇಂಗು ಹಾಕಿ ಕುದಿಸಿ ತುಪ್ಪ ಲೇಪಿಸಿದ ಪ್ಲೇಟ್ ಗೆ ಹಾಕಿದರೆ ಕಪ್ಪು ಅಕ್ಕಿ ಹಲ್ವಾ ಸವಿಯೋಕೆ ಸಿದ್ಧವಾಗಿರುತ್ತೆ ರೀಕ್ಯಾಪ್ ಅಲ್ಲಿ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದಿದ್ದೆ ಆಯ್ತು ಈಗ ನನ್ನ ಸಮಯ ಬಂದಿದೆ ಅಂದ್ರೆ ಟೇಸ್ಟ್ ಮಾಡುವಂತ ಸಮಯ ಅಂಡ್ ನೋಡ್ತೀನಿ ಬ್ಲ್ಯಾಕ್ ರೈಸ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅಂಡ್ ಮೂರವರ್ ಕೇಳ್ತಾ ಇರೋದು ಲಕ್ಷ್ಮಿಯವ್ರ ಮಾಡೋದು ಯಾವ ಚೆನ್ನಾಗಿರಲ್ಲ ಎಲ್ಲನೂ ಚೆನ್ನಾಗೇ ಇರುತ್ತೆ ಅಂಡ್ ಆಬ್ವಿಯಸ್ಲಿ ಇದು ಸ್ಪೆಷಲ್ ಅಕ್ಕಿ ಆಗಿರೋದ್ರಿಂದ ಸ್ಪೆಷಲ್ ಆಗೇ ಇದೆ ಅದ್ಭುತವಾಗಿದೆ ನಾನೇನಾದರೂ ಈ ತಟ್ಟೆ ಇಟ್ಟೆ ಅಂತ ಹೇಳಿದ್ರೆ ಸೈಡಿಗೆ ಎಲ್ಲರೂ ಖಾಲಿ ಮಾಡಿಬಿಡ್ತಾರೆ ಸೊ ನಾನು ಇದನ್ನು ಖಾಲಿ ಮಾಡ್ತೀನಿ ಕಪ್ಪು ಅಕ್ಕಿಯ ಹಲ್ವಾ ಸೂಪರ್ ಆಗಿತ್ತು ರಶ್ಮಿಯವರೆ ನನಗಂತೂ ಸಕ್ಕತ್ ಇಷ್ಟ ಆಯಿತು ಆ್ಯಂಡ್ ರಶ್ಮಿಯವರು ಡಯಟಿಷನ್ನು ಆ್ಯಂಡ್ MSc ಯೋಗ ಮಾಡಿರೋರು ಆ್ಯಂಡ್ ಇದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರೋರು ನಿಮ್ಮ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೇಬೇಕು ಆದರೆ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿರೋದ್ರಿಂದ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ ಥ್ಯಾಂಕ್ ಯು ನೋಡೋದಲ್ಲ ವೀಕ್ಷಕರೇ ಇಂದಿನ ಕಾರ್ಯಕ್ರಮದಲ್ಲಿ ಬೂತ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಆ್ಯಂಡ್ ಕಪ್ಪು ಅಕ್ಕಿಯ ಹಲ್ವಾ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಆ್ಯಂಡ್ ಕಪ್ಪು ಅಕ್ಕಿಯನ್ನು ಹೊಸದಾಗಿ ನಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತಲೂ ಹೇಳಿದ್ದಾರೆ ನೀವು ಕಪ್ಪು ಅಕ್ಕಿನ ಮನೆಗೆ ತೊಗೊಂಡು ಬನ್ನಿ ಹಲ್ವಾನ ಟ್ರೈ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಆರೋಗ್ಯಕರ ಜೀವನ ಶೈಲಿಗಾಗಿ ಆಯುಷ್ ವಾಹಿನಿಯನ್ನು ನೋಡ್ತಾ ಇರಿ ಆ್ಯಂಡ್ ಹೆಲ್ದಿ ಕಿಚನ್ಗೋಸ್ಕರ ಕಾಯ್ತಾ ಇರಿ ನಮಸ್ಕಾರ